ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. ನಾನೀಗ ಕಾರ್ಕಳದಲ್ಲಿದ್ದೇನೆ. ಒಂದು ಎರಡು ದಿನದ ಹಿಂದೆ ಕಾರ್ಕಳದ ಓಕುಳಿಯ ವಿಡಿಯೋಗಳನ್ನ ನೀವೆಲ್ಲರೂ ನೋಡಿದಿರಿ. ಸುಮಾರು 11 ಲಕ್ಷ ವೀಕ್ಷಣೆಯಾಗಿತ್ತು. ನನಗೆ ಆ ಒಂದು ವಿಡಿಯೋ ಮಾಡ್ಲಿಕ್ಕೆ ಪ್ರೇರಣೆ ಕೊಟ್ಟದ್ದು ನಮ್ಮ ಬಾಲಾಜಿ ಮೊಬೈಲ್ಸ್ ನ ಪಚ್ಚಣ್ಣ. ಸೊ ನಾನು ಆ ವಿಡಿಯೋದಲ್ಲೇ ಹೇಳಿದ್ದೆ ಇವರ ಮೊಬೈಲ್ ವ್ಯವಹಾರದ ಬಗ್ಗೆ. ಸೊ ಅಂದ್ರೆ ಯಾಕಂದ್ರೆ ಅವರು ನಮಗೆಲ್ಲ ತುಂಬಾ ಸಹಾಯ ಮಾಡಿದವರು, ಅದನ್ನೆಲ್ಲ ಮಾತಾಡ್ಲಿಕ್ಕಿದೆ ಅಂತ. ಆದ್ರೆ ಅದನ್ನ ಮಾತಾಡುವ ಮುಂಚೆ ಕಾರ್ಕಳದ ಸ್ಫೂರ್ತಿಯ ಕಥೆಯನ್ನ ನಾನ್ ನೋಡ್ಬೇಕು, ಉಡುಪಿಯ ಕಂಡಿರೋ ವೀಕ್ಷಕರೆಲ್ಲ ನೋಡ್ಲೇಬೇಕು ಅಂತ ಹೇಳ್ಕೊಂಡು ಕರ್ಕೊಂಡ್ ಬಂದಿದ್ದಾರೆ. ಪಚ್ಚಣ್ಣ, ನೀವೇ ಇವರ ಬಗ್ಗೆ ಹೇಳಿ, ಮತ್ತೆ ನಾನು ಅವ್ರ ಹತ್ರ ಮಾತಾಡ್ತೀನಿ. ಇವರು ನಮ್ಮ ಒಂದು ಆತ್ಮೀಯ ಒಂದು ಗೆಳೆಯರು ಅಂತ ಹೇಳ್ಬಹುದು, ಅನಿಲ್ ಕಾಮತ್ ಅಂತ. ಇವರ ಒಂದು ಸ್ಫೂರ್ತಿಯ ಕಥೆಯನ್ನು ನಿಮ್ಮ ಒಂದು ಉಡುಪಿ ಕಂಡಿಯಲ್ಲಿ ಹಾಕ್ಲೇಬೇಕು. ಇದರಿಂದ ಒಂದು 4 ಜನರಿಗೆ ಪ್ರೇರಣೆ ಆಗ್ಬೇಕು. ಇದರಿಂದ 4 ಜನರು ಇದನ್ನು ನೋಡಿ ಅವರ ಒಂದು ವೈಶಿಷ್ಟ್ಯವನ್ನು ಗುರುತಿಸಬೇಕು. ಪ್ರತಿಯೊಬ್ಬರಿಗೂ ಸ್ಫೂರ್ತಿಯಾಗಬಲ್ಲಂತಹ ಒಂದು ವ್ಯಕ್ತಿತ್ವವನ್ನ ತೋರಿಸಿದವರು ನಮ್ಮ ಪಚ್ಚಣ್ಣ. ಅವರಿಗೆ ಧನ್ಯವಾದವನ್ನ ಹೇಳ್ತಾ ಇವರ ಕಥೆಯನ್ನ ಕೇಳೋಣ. ಇದು ಸ್ವಾವಲಂಬನೆಯ ಕತೆ. ತನ್ನ ಅಶಕ್ತತೆ ಅಥವಾ ದೌರ್ಬಲ್ಯವನ್ನ ಮೀರಿ ಒಂದು ಸ್ವಂತ ಉದ್ಯೋಗವನ್ನ ಮಾಡಿ ಆ ಮೂಲಕ ಬೇರೆಯವರಿಗೆ ಉದ್ಯೋಗವನ್ನು ಕೂಡ ಕೊಟ್ಟು ಪ್ರೇರಣೆಯಾದ ವ್ಯಕ್ತಿಯ ಕತೆ ಇದು. ನಮಸ್ಕಾರ ಸರ್. ನಮಸ್ತೆ ಸರ್. ನಿಮ್ಮ ಹೆಸರು? ಅನಿಲ್ ಕಾಮತ್. ನಿಮ್ಗೆ ವಯಸ್ಸು? 28. ಸೊ ನೀವು ಏನೆಲ್ಲ ಓದಿದಿರಿ? ನಾವು ಬಿಕಾಂ ಆಗಿದೆ. ಬಿಕಾಂ ಓದಿದಿರಿ ಅಂದ್ರೆ ನೀವು 1ನೇ ಕ್ಲಾಸಿಂದ ಬಿಕಾಂ ವರೆಗೂ ಕೂಡ ರೆಗ್ಯುಲರ್ ಆಗಿ ಹೋಗಿ ಕಲ್ತು ಬಂದಿರೋದು? ಸರ್, ನೀವು ಅಣ್ಣ ತಮ್ಮಂದ್ರು ಅಲ್ವಾ? ಅಂದ್ರೆ ಅವಳಿ ಜವಳಿ ಮಕ್ಕಳು. ಸರ್, ನಿಮ್ಗೆ ಏನ್ ಸಮಸ್ಯೆಯಿಂದ ನೀವು ಈ ರೀತಿ ಆಯ್ತು ಸರ್? ಇಲ್ಲ, ನಾವು ಬೈ ಬರ್ತೆ. ನೀವು 1ನೇ ಕ್ಲಾಸಿಂದ ಡಿಗ್ರಿವರೆಗೆ ಓದುವಾಗ ನೀವು ಫೇಸ್ ಮಾಡಿದ ಚಾಲೆಂಜ್ ಏನು ಅಂದ್ರೆ, ನಂಗೆ ತಮ್ಮ ತಂದೆ ತಾಯಿ ಎಲ್ಲ ಹೆಲ್ಪ್ ಮಾಡ್ತಿದ್ರು, ಮತ್ತೆ ಎಲ್ಲ ರೆಗ್ಯುಲರ್ ಕಾಲೇಜಿಗೆ ಹೋಗಿ ಎಜುಕೇಶನ್ ಮಾಡಿ. ಪಿ ಯು ಸಿ ಅಲ್ಲಿ, SSLC ಅಲ್ಲಿ, ಪಿ ಯು ಸಿ ಅಲ್ಲಿ, ಡಿಗ್ರಿಯಲ್ಲಿ ನೀವು ಪಡೆದ ಅಂಕ ಎಷ್ಟು? ಬಿಕಾಂ ಓದಿದ್ಮೇಲೆ ಒಂದು ಸ್ವಾವಲಂಬನೆಯ ದಾರಿಯನ್ನ ಹಿಡಿದ್ರಿ. ಸೊ ಈ ಒಂದು ಪಯಣ ಹೇಗೆ ಶುರುವಾಯ್ತು? ನಮ್ಗೆ ಇಲ್ಲಿ ದೇವಸ್ಥಾನ ಹಿತೇಶಿ ಅಂತ ಆಫೀಸ್ ಉಂಟು, ಅವರೊಂದು ಇದು ಮಾಡಿ ಅಂತ ಹೇಳಿತ್ತು. ಹಾಗಾಗಿ ಏನೆಲ್ಲ ಸೇವೆಯನ್ನ ಕೊಡ್ತೀರಿ ನೀವು? ನಾವು ಕರ್ನಾಟಕ ಸರ್ಕಾರದ ಎಲ್ಲ ಸೇವೆಗಳನ್ನು ಕೊಡ್ತೇವೆ ಸರ್. ಕರ್ನಾಟಕ ಒನ್ ಅಂತ. ಈಗ ನೀವು ಒಂದು ಉದ್ಯಮವನ್ನು ಸ್ಥಾಪನೆ ಮಾಡಿ ಒಬ್ರಿಗೆ ಇಬ್ಬರಿಗೆ ನೀವು ಕೆಲಸವನ್ನು ಕೂಡ ಕೊಡ್ತಾ ಇದೀರಿ, ಅದೇ ನಿಜಕ್ಕೂ ಒಂದು ಪ್ರೇರಣೆ ಅಲ್ವಾ? ನಾವು ಏನೇನೋ ಕಲ್ತವರೆಲ್ಲ, ಭಯಂಕರ ದೊಡ್ಡ ಕಲ್ತವರೆಲ್ಲ ಯಾರ್ದೋ ಅಡಿಯಾಳಾಗಿ ನಾವು ಕೆಲಸ ಮಾಡ್ತಿದ್ವಿ, ಆದ್ರೆ ನೀವು ಹಾಗಲ್ಲ. ನಿಮ್ಮ ದೌರ್ಬಲ್ಯವೆಲ್ಲವನ್ನ ಮೀರಿ ನೀವು ಮತ್ತೊಂದಿಬ್ಬರಿಗೆ ಕೆಲಸ ಕೊಡ್ತಾ ಇರೋದಲ್ಲ, ಅದ್ ನಿಜಕ್ಕೂ ಪ್ರೇರಣೆ. ತಂದೆ ತಾಯಿ ತಮ್ಮ ಎಲ್ಲ ತುಂಬಾ ಸಪೋರ್ಟ್ ಮಾಡ್ತಾರೆ. ಎಲ್ಲಿ ಬೇಕಾದ ಅಲ್ಲಿ ಕರ್ಕೊಂಡು ಹೋಗಿ ಎಂತ ಬೇಕು ಅದೆಲ್ಲ ತೆಗಿಸಿ ಕೊಡ್ತಾರೆ, ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ನಿಮ್ಗೆ ನೀವು ಸ್ಕೂಲಿಂದ ಹಿಡಿದು ಡಿಗ್ರಿವರೆಗೆ ನಿಮ್ಮ ಲೆಕ್ಚರರ್ಸ್ಗಳು ಅಥವಾ ಸಹಪಾಠಿಗಳ ಸಪೋರ್ಟ್ ಹೇಗಿತ್ತು? ಒಳ್ಳೆ ಸಪೋರ್ಟ್ ಕೊಟ್ಟಿದ್ದಾರೆ ಸರ್. ಎಲ್ಲರಿಗೆ ನಾರ್ಮಲ್ ಎಜುಕೇಶನ್ ಕೊಟ್ಟಾಗಿ ಅದೇ ಎಲ್ಲ ಪ್ರಿನ್ಸಿಪಲ್ ಎಲ್ಲ ಕ್ಲಾಸ್ ಎಲ್ಲ ಗ್ರೌಂಡ್ ಫ್ಲೋರ್ ಅಲ್ಲೇ ಮಾಡಿ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಈಗ ನಿಮ್ಗೆ ಬರುವ ಜನ ಗ್ರಾಹಕರ ರೆಸ್ಪಾನ್ಸ್ ಹೇಗಿರುತ್ತೆ ಅಥವಾ ಹೇಗಿದೆ, ಯಾವ ರೀತಿ ನಿಮ್ಗೆ ಈ ಅಂಗಡಿಗೆ ರೆಸ್ಪಾನ್ಸ್ ಇದೆ? ಗುಡ್ ಸಪೋರ್ಟ್ ಕೊಡ್ತಾರೆ ಸರ್. ಸರಿ, ನಿಮ್ಮ ಗ್ರಾಹಕರು ಇಲ್ಲಿ ಹೊರಗೆ ಕಾಯ್ತಾ ಇದ್ದಾರೆ. ಸೊ ನಾವು ಅವರಿಗೆ ನಿಮ್ಮ ವ್ಯವಹಾರಕ್ಕೆ ನಾವು ಅಡ್ಡಿ ಮಾಡೋದು ಬೇಡ, ನಿಮ್ಮ ತಮ್ಮನ ಜೊತೆ ನಾವು ಹೊರಗೆ ನಿಂತು ಮಾತಾಡ್ತೇವೆ. ಧನ್ಯವಾದಗಳು ಸರ್. ಅವಳಿ ಜವಳಿಯಾಗಿ ಒಟ್ಟಿಗೆ ಹುಟ್ಟಿದವರು ನೀವು. ನಮ್ಮ ಪ್ರತಿಯೊಂದು ಜೀವನದ ಪ್ರತಿಯೊಂದು ಹಂತಗಳನ್ನು ಕೂಡ ಒಟ್ಟೊಟ್ಟಿಗೆ ಕಳೆದವರು. ಹೌದು. ಅವ್ರು ಯಾವ ರೀತಿಯಾಗಿ ಬೆಳೆದ್ರು ಸರ್, ಅದಕ್ಕೆ ನಿಮ್ಮ ಮನೆಯವರ ಸಪೋರ್ಟ್ ಅಥವಾ ಹೊರಗಿನ ಸಪೋರ್ಟ್ ಹೇಗಿತ್ತು, ಅಥವಾ ಆ ವ್ಯಕ್ತಿ ಅವರು ಯಾವ ರೀತಿಯಾಗಿ ಅದನ್ನ ತಕೊಂಡ್ರು? ಇಲ್ಲ, ನಾವು ಏನು ಆದಷ್ಟು ಅಂದ್ರೆ ಅಷ್ಟು ರಿಸ್ಕ್ ಅಲ್ಲಿ ಅವ್ರನ್ನ ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ಬೋದು ಎಲ್ಲ ಜಾಗ್ರತೆಯಲ್ಲಿ ಕರ್ಕೊಂಡು ಹೋಗ್ತಿದ್ವಿ. ಅವ್ರಿಗೆ ಚೂರು ಪೆಟ್ಟಾಗದ ಹಾಗೆ ನೋಡ್ಕೊಂಡಿದ್ವಿ ಮುಂಚೆಯಿಂದ. ಮತ್ತೆ ಅವರಿಗೆ ತಿಂಡಿ ಊಟದ ವಿಷಯದಲ್ಲಿ ಹಾಗೆ ಊಟ ಮಧ್ಯಾಹ್ನ ಮನೆಯಿಂದ ತರೋದು ಕರ್ಕೊಂಡು ಹೋಗೋದೆಲ್ಲ ನಾನೇ. ಮತ್ತೆ ಕೆಲವೊಂದು ತಂದೆ ಸಹ ಹೆಲ್ಪ್ ಮಾಡ್ತಾರೆ, ಆದಷ್ಟು ತಂದೆ ಹೆಲ್ಪ್ ಮಾಡ್ತಾರೆ. ಅರೆ ಏನಾದ್ರು ಹೊರಗೆ ಹೋಗೋದಾದ್ರೆ ತಂದೆಯವರು ಹೆಲ್ಪ್ ಮಾಡ್ತಾರೆ, ನಾನು ಫ್ರೀ ಇದ್ರೆ ನಾ ಬರ್ತೇನೆ. ಅವ್ರು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದೇನೆ, ನಾವು ಫಸ್ಟ್ ಕ್ಲಾಸ್, ಆದ್ರೆ ಅವರು ಡಿಸ್ಟಿಂಕ್ಷನ್. ಹೌದು, ನಿಜಕ್ಕೂ ಒಂದು ಸ್ಫೂರ್ತಿ ಆಗ್ತದೆ ಸರ್. ನಿಮ್ಮ ಅಪ್ಪ ಅಮ್ಮ ಅಥವಾ ನೀವು ಅವರಿಗೊಂದು ತೋರಿಸ್ತಾರೆ ಕಾಳಜಿ ಕೂಡ ಅಷ್ಟೇ ಪ್ರೇರಣೆ. ಖಂಡಿತ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ನಮಸ್ತೆ ಸರ್. ನಿಮ್ಮ ಹೆಸರು? ಯೋಗೇಶ್ ಕಾಮತ್ ಹೇಳಿ. ನಾವು ಈಗ ಕಾರ್ಕಳದ ರೆಕ್ಸ್ ಟೈಲರ್ ಅನ್ನು ನಡೆಸ್ತಾ ಇದ್ದೇವೆ. ನಮ್ದು ಆಕ್ಚುಲ್ ಊರು ಕೆಸರುಗದ್ದೆ.
ನಾವು ಕಾರ್ಕಳ ಬಂದು ಈಗ 13 ವರ್ಷ ಆಯಿತು. ಮನೆ ಮಕ್ಕಳಿಗೋಸ್ಕರ ನಾವು ಹಿಂದೆ ಮನೆ ಮಾಡಿದ್ದೇವೆ. ಈಗ ನಾವು ಸುರಿಗೆ ಕೆಸರದ್ದೇಲಿರುವಾಗ ಅವನಿಗೆ ಶಾಲೆಗೆ 1ನೇ ಇಂದ 8ನೇ ಕ್ಲಾಸ್ನವರೆಗೆ ಅಲಂಕಾರನ ಸೈಂಟ್ ತಾಮಸ್ ಶಾಲೆಯಲ್ಲಿ ಕಲಿತ. ಅಲ್ಲಿಂದ 9-10 ಕಾರ್ಕಳ SNV ಶಾಲೆಯಲ್ಲಿ ಕಲಿತರು. ಹಾಗೆ ಮುಂದಿನ ವಿದ್ಯಾಭ್ಯಾಸವನ್ನು ಕಾರ್ಕಳ ಶ್ರೇಷ್ಠಿಂಗಲ್ಲಿ ಅಭ್ಯಾಸ ಮಾಡಿದೆವು. 1st PC 2nd PC. ಡಿಗ್ರಿಯನ್ನು ಕಾರ್ಕಳದ MPM ಕಾಲೇಜಲ್ಲಿ ಮಾಡಿದೆವು. ಎಲ್ಲ ಶಾಲೆಯಲ್ಲಿ ಅವನಿಗೆ ಕೆಳಗೇನೆ ವ್ಯವಸ್ಥೆ ಮಾಡಿಕೊಟ್ರೆ, ಎಲ್ಲ ಶಾಲೆಯಲ್ಲಿ ನಮಗೆ ಒಳ್ಳೆ ಸಪೋರ್ಟ್ ಕೊಟ್ಟರಿಂದ ನಮಗೆ ಇವತ್ತು ಇವನಿಗೆ ಒಂದು ಎಲ್ಲ ವಿದ್ಯಾಭ್ಯಾಸ ಕೊಡುವ ಅನುಕೂಲವಾಯಿತು. ಹಾಗೆ ಮುಂದಿನ ದಾರಿಗೆ ನಾವೆಲ್ಲ ಸಹಕಾರ ಮಾಡಿದೆವು. ನಮಗೆ ಮುಖ್ಯವಾಗಿ ಕರ್ಕೊಂಡು ಹೋಗ್ಲಿಕ್ಕೆ ಸನತ್ ಕುಮಾರ್ ಹೇಳಿ ಅಲಂಗಾರಲ್ಲಿ ಬೆಳವಾಯಿಯ ಸನತ್ ಕುಮಾರ್ ಹೇಳುವರಿದ್ರು. ಮುಂದೆ ಇಲ್ಲಿಯ ಬಾಬಣ್ಣ ಹೇಳುವ ನಮ್ಮ ಕಾರ್ಕಳದವರೇ ಅವರು ಅವನ್ನ ಕರ್ಕೊಂಡು ಹೋಗಿ ಹೆಲ್ಪ್ ಮಾಡಿದ್ರು. ಅವನ ಒಟ್ಟಿಗೆ ಇವನ್ ಇದ್ರಿಂದ ನಮ್ಗೆ ತುಂಬಾ ಪ್ರಯೋಜನ ಆಯ್ತು. ಅಣ್ಣ ತಮ್ಮಂದ್ರಿ ಒಟ್ಟಿಗೆ ಒಂದೇ ಕ್ಲಾಸಲ್ಲಿ ಒಂದೇ ಶಾಲೆಯಲ್ಲಿ ಎಲ್ಲ ವ್ಯವಸ್ಥೆ ಇದ್ರಿಂದ ಅವನಿಗೆ ಕಲೀಲಿಕ್ಕೆ ತುಂಬಾ ಉತ್ತಮ ಇದಾಯ್ತು. ಹಾಗೆ ಮುಂದೆ ನಮ್ಮ ಕಾರ್ಕಳ ಹಿತೇಶ ಆಫೀಸ್ನವರು ಅವರು ಅರುಣ್ ಪುರಾಣಿಗರು ಇರ್ಲಿ, ಮತ್ತೆ ನಮ್ಮ ನಿರ್ಮಲ ಸ್ವಾಮಿನ ಗಣಪತಿ ಕಾಮತ್ರು ಅವರು ಎಲ್ಲ ಸೇರಿ ಇವನಿಗೆ ಒಂದು ಇಂಥದ್ದೊಂದು ಇದು ವ್ಯವಸ್ಥೆ ಉಂಟು, ನಾವು ಮಾಡಿಕೊಡ್ತೇವೆ ಹೇಳಿ ಅವರು 1 ವರ್ಷ ತನಕ ಅವರ ಅಲ್ಲಿ ಆಫೀಸಲ್ಲಿ ಮಾಡಿ ಮತ್ತೆ ಅವರು ನಮ್ಗೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಮುಂದೆ ನಾವು ನಮ್ಗೆ ನೀವು ಹೊರಗೆ ಇಲ್ಲಿ ವ್ಯವಸ್ಥೆ ಮಾಡಿ ಹೇಳಿ ನಾವು ಇಲ್ಲಿ ವ್ಯವಸ್ಥೆ ಮಾಡಿದೆವು. ಸೇವೆಯನ್ನು ಉತ್ತಮ ಮಾಡ್ಬೇಕು ಹೇಳಿ ತುಂಬಾ ಪ್ರಯತ್ನ ಪಟ್ಟೆವು. ಅವನ ಅದಕ್ಕೆ ಎಲ್ಲರಿಗೂ ಸಹಕಾರ ಕೊಟ್ಟು ಇಲ್ಲಿ ಎಲ್ರಿಗೂ ಒಳ್ಳೆಯ ಬಂದವರಿಗೆ ಎಲ್ಲ ಒಳ್ಳೆಯ ಸಹಕಾರ ಕೊಟ್ಟು ಒಳ್ಳೆಯ ಸೇವೆ ನೀಡ್ತಿದ್ದಾನೆ. ನಮ್ಗೆ ಅವನು ಒಂದು ಬಾರೆಯನ್ನು ಕಾಣಲಿಲ್ಲ, ಒಂದು ದೇವರಿದ್ದಾಗೆ ಅವನ್ ಸಹ ನಮ್ಗೆ ನಾವು ಆ ರೀತಿಯಲ್ಲಿ ಕರ್ಕೊಂಡು ಬಂದೆವು. ಹಾಗೆ ಇವತ್ತು ಅವನು ಒಳ್ಳೆ ರೀತಿಯಲ್ಲಿ ಎಲ್ರಿಗೂ ಸೇವೆ ಕೊಡ್ತಿದ್ದಾನೆ ಹೇಳ್ತೇನೆ. ಸರ್, ನಿಮ್ಗೆ ಅವ್ರು ಹುಟ್ಟಿದಾಗ ಅವಳಿ ಜವಳಿ ಇಬ್ರು ಗಂಡು ಮಕ್ಕಳು, ಆದ್ರೆ ಈ ರೀತಿ ಒಂದು ದೌರ್ಬಲ್ಯ ಇದೆ ಅಂತ ಗೊತ್ತಾದಾಗ ನಿಮ್ಮ ಮನಸ್ಥಿತಿ ಹೇಗಿತ್ತು? ಮನಸ್ಸಿಗೆ ತುಂಬಾ ಫೀಲಿಂಗ್ ಆಯ್ತು. ತುಂಬಾ ಫೀಲಿಂಗ್ ಹೇಳಿದ್ರೆ ಹೀಗೆ ಆಯ್ತಲ್ಲ ಹೇಳಿ ಯಾವ ರೀತಿಯಲ್ಲಿ ಆಯ್ತು, ನಮ್ಗೆ ಭಾರಿ ಟೆನ್ಷನ್ ಆಯ್ತು. ಆದ್ರೂ ಸಹ ನಾವು ಅದನ್ನು ಹೆಚ್ಚು ತಲೆ ಕೊಂಡೋಗಲಿಲ್ಲ. ನಮ್ಮಿಂದ ಎಷ್ಟು ಪ್ರಯತ್ನ, ಎಲ್ಲ ಒಳ್ಳೊಳ್ಳೆ ಡಾಕ್ಟರ್ಗೆ ಕೇರಳ ತನಕ ಕರ್ಕೊಂಡು ಹೋಗಿ ಅವನನ್ನು ಒಳ್ಳೆ ಡಾಕ್ಟರ್ ತೋರಿಸಿ ಅದು ರಿಕರ್ಸ್ ಪ್ರಾಬ್ಲಮ್ ಆದ್ರಿಂದ ಅದಕ್ಕೆ ತುಂಬಾ ವಾಯಲ್ ಮಸಾಜ್ ಎಲ್ಲ ಮಾಡಿಸಿದೆವು. ಮಣಿಪಾಲದಲ್ಲಿ ಅದಕ್ಕೆ ಆಪರೇಷನ್ ಮಾಡ್ಬೇಕು ಹೇಳಿದ್ರು. ಆಪರೇಷನ್ ಮಾಡಿ ಪುನಃ 3 ವರ್ಷದಿಂದ ಪುನಃ ಅದು ಎಲುಬು ಅದಕ್ಕೆ ಫೋನ್ ಫ್ರಾಕ್ಚರ್ ಆಗದಾಗೆ ಅದಕ್ಕೆ ಒಳಗೆ ರಾಡ್ ಎಲ್ಲ ಹಾಕ್ತಾರೆ, ಅದನ್ನು ರಿಮೂವ್ ಮಾಡಿ ಪುನಃ ಹಾಕ್ಬೇಕು. ಅದೆಲ್ಲ ತುಂಬಾ ಪ್ರಾಬ್ಲಮ್ ಆಗ್ತದೆ, ಪುನಃ 3 ವರ್ಷದಿಂದ ಚೇಂಜ್ ಮಾಡ್ಬೇಕು. ಅದೆಲ್ಲ ನಮ್ಗೆ ಏನು ಬೇಡ, ದೇವರು ನಮ್ಗೆ ಹೇಗೆ ಇಟ್ಟಿದ್ದಾರೆ ನಮ್ಮಿಂದ ಆದಷ್ಟು ನಾವು ಮಾಡ್ತೇವೆ. ದೇವರಿಗೆ ಗೊತ್ತುಂಟು ಹೇಗೆ ಹೇಳಿ ಹಾಗೆ ಮುಂದೆ ನಡೆಸ್ತಾರೆ ಹೇಳಿ ನಾವು ಧೈರ್ಯದಲ್ಲಿ ಅವನನ್ನು ಹೀಗೆ ಇದು ಮಾಡಿದೆ. ಅವನು ನಮಗೆ ಒಳ್ಳೆ ಸಹಕಾರ ನೀಡ್ತಿದ್ದಾನೆ. ಅದೇ ರೀತಿ ಈಗ ತುಂಬಾ ಈಗ ಮೊದಲಿಗಿಂತ ತುಂಬಾ ಇಂಪ್ರೂವ್ಮೆಂಟ್ ಉಂಟು, ಸ್ವಲ್ಪ ಕಾಲಿಗೆಲ್ಲ ಸ್ವಲ್ಪ ಬಲ ಉಂಟು ಈಗ. ಆದ್ರಿಂದ ನಮ್ಗೆ ಏನು ಭಾರ ಆಗ್ಲಿಕ್ಕಿಲ್ಲ ಹೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನಿಜಕ್ಕೂ ಕೂಡ ಸರ್, ನೀವು ಅದೆಷ್ಟೋ ಜನರಿಗೆ ಪ್ರೇರಣೆ, ಯಾಕಂದ್ರೆ ಒಂದ್ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾರೆ. ಆದ್ರೆ ಈ ವ್ಯಕ್ತಿ ಈಗ ಒಂದು ಸ್ವಂತ ಕಾಲಲ್ಲಿ ನಿಲ್ಬೇಕು ಅಂತಾದ್ರೆ ಪೇರೆಂಟ್ಸ್ ಗಳ ಶ್ರಮ ಇರುತ್ತೆ, ಅವರ ನೈತಿಕ ಬೆಂಬಲ ಇದ್ದೇ ಇರುತ್ತೆ. ನಾನು ನನ್ನ ಮಿಸ್ಸಸ್ ತುಂಬಾ ಅವನಿಗೆ ಎಷ್ಟು ಹೇಳಿದ್ರೆ 3 ವರ್ಷ ಆ 3 ವರ್ಷ ಅವನಿಗೆ ಒಳ್ಳೆ ಸಹಕಾರ ಕೊಡ್ತೇವೆ, ಅವನ್ ಸಹ ನಮ್ಗೆ ಸಹಕಾರ ಕೊಡ್ತಾನೆ. ಆದ್ರಿಂದ ಎಂತ ದೇವರು ಒಳ್ಳೆ ನಡೆಸ್ತಿದ್ದಾರೆ. ಹೌದು.